ಶ್ರೀನಿವಾಸ್ ರಾಮಾನುಜನ್ರವರ ಜನ್ಮದಿನದ ಪ್ರಯುಕ್ತ ಗಣಿತ ಮತ್ತು ಆಹಾರ ಮೇಳವನ್ನು ತುಮಕೂರಿನ ಮಲ್ಚಂದ್ರದ ಸೇಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು. ಗಣಿತ ಮೇಳ ಮತ್ತು ಆಹಾರ ಮೇಳವನ್ನು ಸೇಂಟ್ ಜೋಸೆಫ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಲ್ಯಾನಿ ಹೆಚ್ ಪಾಯ್ಸ್ ರವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿದ್ಯಾರ್ಥಿನಿ ನೇತ್ರಾವತಿ, ಈ ಮೇಳದಿಂದ ನಮಗೆ ವ್ಯವಹಾರದ ಬಗ್ಗೆ ಪ್ರಾಯೋಗಿಕ ಜ್ಞಾನ ದೊರಕುತ್ತದೆ. ಇನ್ನು ಗಣಿತ ತಜ್ಞ ರಾಮಾನುಜನ್ರವರ ಜನ್ಮದಿನದ ನೆನಪಿನಲ್ಲಿ ಈ ಮೇಳವನ್ನು ಆಯೋಜಿಸಿದ್ದು ಗಣಿತದ ವಿಶಾಲವಾದ ಅರಿವನ್ನು ಮೂಡಿಸಿಕೊಳ್ಳಲಾಗಿದೆ. ರಾಮಾನುಜನ್ ಅವರ ಅಪಾರವಾದ ಗಣಿತ ಜ್ಞಾನವನ್ನು ನಾವು ತಿಳಿದುಕೊಳ್ಳುವಂತೆ ಈ ಮೇಳ ಸಹಕಾರಿಯಾಗಿದೆ ಎಂದರು. ನನ್ನ ಹೆಸರು ನೇತ್ರಾವತಿ. ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮದಿನದ ಪ್ರಯುಕ್ತ ಗಣಿತ ಮೇಳ ಮತ್ತು ಫುಡ್ ಮೇಳದ ಆಯೋಜನೆ ಸೇಂಟ್ ಜೋಸೆಫ್ ಶಾಲೆಯ ಆವರಣದಲ್ಲಿ ವಿಶ್ವದ ಶ್ರೇಷ್ಠ ಭಾರತೀಯ ಅಪ್ರಥಮ ಗಣಿತ ತಜ್ಞರಾದ ಶ್ರೀನಿವಾಸ ರಾಮಾನುಜನ್, ಯಾವುದೇ ಪೂರ್ವಭಾವಿ ಗಣಿತ ತರಬೇತಿ ಇಲ್ಲದೇ ಇದ್ದರೂ ಗಣಿತ ವಿಷಯದಲ್ಲಿ ಅಪೂರ್ವ ಸಾಧನೆ ಮಾಡಿದ ವ್ಯಕ್ತಿ. ಅವರ ಕೊಡುಗೆ ಗಣಿತ ವಿಶ್ಲೇಷಣೆ, ಅಂಕ್ಯ ಸಂಖ್ಯಾ ಸಿದ್ಧಾಂತ, ಅನಂತ ಶ್ರೇಣಿ ಮತ್ತು ಅನೇಕ ಬಿಡಿಸಲಾಗದ ಗಣಿತ ಮತ್ತು ಗಣಿತ ಪ್ರಶ್ನೆಗಳನ್ನು ನಾವೀನ್ಯಪೂರ್ಣವಾಗಿ ಪರಿಹರಿಸಬಲ್ಲ ವ್ಯಕ್ತಿತ್ವ. ನಮ್ಮ ಶಾಲೆಯಲ್ಲಿ ಗಣಿತ ಮೇಳ ಮತ್ತು ಫುಡ್ ಮೇಳವನ್ನು ಆಯೋಜಿಸಿದ್ದು ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿನ ವಿಚಾರಗಳನ್ನು ವಸ್ತುಗಳನ್ನು ಮಾರಾಟ ಮಾಡುವ ಮೂಲಕ ಸಂತೋಷದಾಯಕವಾದ ವಾತಾವರಣವನ್ನು ತಾರ್ಕರಿಕವಾಗಿ ಮನವರಿಕೆ ಮಾಡಿಕೊಟ್ಟು ರಾಮಾನುಜನ್ ಅವರಂತೆ ವಿದ್ಯಾರ್ಥಿಗಳನ್ನು ಶ್ರೇಷ್ಠ ವ್ಯಕ್ತಿಗಳನ್ನಾಗಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ವಿದ್ಯಾರ್ಥಿಯ ಪೋಷಕರಾದ ಜಗದೀಶ್, ಈ ಮೇಳದಲ್ಲಿ ವಿದ್ಯಾರ್ಥಿಗಳಿಗೆ ಗಣಿತದ ವ್ಯವಹಾರಿಕ ಜ್ಞಾನ ವೃದ್ಧಿಯಾಗುತ್ತದೆ, ಆಹಾರದ ಕುರಿತಂತೆ ಸ್ವಚ್ಛತೆ ಮತ್ತು ಜಾಗೃತಿಯನ್ನು ಮೂಡಿಸಿದಂತಾಗುತ್ತದೆ. ಇನ್ನು ಶಾಲೆಯ ಆಡಳಿತ ಮಂಡಳಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಉತ್ತಮ ರೀತಿಯಲ್ಲಿ ಶಿಕ್ಷಣವನ್ನು ನೀಡುವ ಮೂಲಕ ವಿದ್ಯಾರ್ಥಿಗಳನ್ನು ಭವಿಷ್ಯದಲ್ಲಿ ಉತ್ತಮ ತಿಳುವಳಿಕೆವಂತರನ್ನಾಗಿಸುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. ನನ್ನ ಹೆಸರು ಜಗದೀಶ್ ಅಂತ. ಮಲ್ಸಂದ್ರದಲ್ಲಿ ಸೇಂಟ್ ಜೋಸೆಫ್ ಪಬ್ಲಿಕ್ ಸ್ಕೂಲ್ ಹತ್ರ ಬಂದಿದ್ವಿ. ಅಲ್ಲಿ ಫುಡ್ ಮೇಳ ಮತ್ತು ಗಣಿತ ಮೇಳ ಆಯೋಜಿಸಿದ್ದಾರೆ. ಮಕ್ಕಳಿಗೆಲ್ಲ ತುಂಬ ಅಚ್ಚುಕಟ್ಟಾಗಿ ಫುಡ್ ಮೇಳದ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಅಚ್ಚುಕಟ್ಟು ನೀಟ್ನೆಸ್ಸಾಗಿ ಫುಡ್ಡೆಲ್ಲ ತಯಾರಿಸಿದ್ದಾರೆ. ಎಲ್ಲರಿಗೂ ತುಂಬ ಅಚ್ಚುಕಟ್ಟಾಗಿ ಕೊಟ್ಟಿದ್ದಾರೆ. ಆಮೇಲೆ ಮಾರ್ಕೆಟಿಂಗ್ ಬಗ್ಗೆ, ವಸ್ತುಗಳನ್ನು ಯಾವ ರೀತಿ ಮಾರಬೇಕು, ಯಾವ ರೀತಿ ಚೇಂಜ್ ಇಸ್ಕೊಬೇಕು ಎಲ್ಲ ಕ್ಲೀನಾಗಿ ಹೇಳ್ಕೊಟ್ಟಿದ್ದಾರೆ. ಕ್ಲೀನಾಗಿ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ತುಂಬ ಒಂಥರ ತುಂಬ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇದೆ ಈ ಸ್ಕೂಲು. ಪರವಾಗಿಲ್ಲ, ಇಲ್ಲಿ ತುಂಬ ವ್ಯವಸ್ಥಿತವಾಗಿ ಹೇಳ್ಕೊಡ್ತಿದ್ದಾರೆ. ಮಕ್ಕಳು ಬಗ್ಗೆನೂ ತುಂಬ ಕಾಳಜಿಯಿಂದ ನೋಡ್ಕೊತಾರೆ, ತುಂಬ ಕಾಳಜಿಯಿಂದ ಪಾಠ ಮಾಡ್ತಿದ್ದಾರೆ. ಒಳ್ಳೆಯ ಟೀಚರ್ಸ್ ಇದ್ದಾರೆ ಎಲ್ಲ. ತುಂಬ ಶಾಲೆ ಬಗ್ಗೆ ಮುಖ್ಯೋಪಾಧ್ಯಾಯರಾಗಲಿ ಎಲ್ಲ ಪ್ರಾಬ್ಲಮ್ಗಳು ಬಂದರೆ ಸಾಲ್ವ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ನಮಗೆ ತುಂಬ ಇಲ್ಲೇ ನನ್ನ ಮಗು ಓದ್ತಾ ಇದೆ, ಇಲ್ಲೇ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಇಲ್ಲೇ ಇರಬೇಕು, ಇಲ್ಲೇ ಓದಿಸ್ಬೇಕು ಅಂತ ತುಂಬ ಚೆನ್ನಾಗಿ ಓದಿಸ್ಬೇಕು ಹೇಳ್ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಓದಿದೆ ಮಕ್ಕಳು. ಏನು ಕೇಳಿದರು ಮನೇಲಿ ಬಂದು ಹೇಳಿದಾಗ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತ ಎಲ್ಲ ಹೇಳುತ್ತೆ. ಪರವಾಗಿಲ್ಲ, ಥ್ಯಾಂಕ್ ಯು. ಇನ್ನು ಮೇಳದಲ್ಲಿ ವಿದ್ಯಾರ್ಥಿಗಳು ತಾವೇ ತಯಾರಿಸಿದ ಆಹಾರವನ್ನು ತಮ್ಮ ಪೋಷಕರಿಗೆ ಹಣ ಪಡೆದು ನೀಡುವ ಮೂಲಕ ವ್ಯವಹಾರಿಕ ಜ್ಞಾನವನ್ನು ವೃದ್ಧಿಸಿಕೊಂಡರು. ಮಕ್ಕಳು ತಯಾರಿಸಿದ ವಿವಿಧ ಬಗೆಯ ತಿನಿಸುಗಳನ್ನು ಕೊಳ್ಳಲು ಪೋಷಕರು ಮುಗಿಬೀಳುತ್ತಿದ್ದರು. ಕಾರ್ಯಕ್ರಮದಲ್ಲಿ ಸೇಂಟ್ ಜೋಸೆಫ್ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಸುಜಾಯ್ ಪಾಯ್ಸ್ ಮತ್ತು ಶಾಲೆಯ ಶಿಕ್ಷಕರು ಹಾಗೂ ಪೋಷಕರು ಸಂತೋಷದಿಂದ ಭಾಗಿಯಾಗಿದ್ದರು. ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು.